ರೈತರು ಬೆಳೆದ ಕಬ್ಬನ್ನ ನೂರಿಸಲು ಸಕ್ಕರೆ ಕಾರ್ಖಾನೆಗೆ ಹೋದಾಗ ತೂಕದಲ್ಲಿ ಮಹಾಮೋಸ ನಡೆಯುತ್ತಿದೆ ಅನ್ನೋ ಆರೋಪ ಈಗ ಅಮೋಕ್ ಟಿವಿಗೆ ಮಾಹಿತಿ ಲಭ್ಯವಾಗಿದೆ ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಶ್ರೀಮಂತ ಪಾಟೀಲ್ ವಡಜನದ ಸಕ್ಕರೆ ಕಾರ್ಖಾನೆಯಿಂದ ರೈತರಿಗೆ ಮಹಾಮೋಸ ನಡೆಯುತ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಶ್ರೀಮಂತ ಪಾಟೀಲ್ ವಡತನ ಸಕ್ಕರೆ ಕಾರ್ಖಾನೆ ಇದು ಮೋಸದ ಆರೋಪವನ್ನ ಹೊತ್ತ ಶ್ರೀಮಂತ ಪಾಟೀಲ್ ವಡತನ ಸಕ್ಕರೆ ಕಾರ್ಖಾನೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಕೆಂಪವಾಡ ಗ್ರಾಮದಲ್ಲಿರುವ ಈ ಕಾರ್ಖಾನೆ ನೋಡಿ ತೂಕದಲ್ಲಿ ಏರುಪೇರು ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ ಕೇಳಿ ಬಂದಿದೆ ರೈತರು ಬೆಳೆದ ಕಬ್ಬನ್ನ ನೂರಿಸಲು ಹೋದಾಗ ತೂಕದಲ್ಲಿ ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರೆ ರೈತರಿಗೆ ಇಲ್ಲಿ ಮೋಸ ಆಗ್ತಿದೆ ಈ ಒಂದು ಆರೋಪ ಇಲ್ಲಿ ಕೇಳಿ ಬಂದಿದೆ ರೈತ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರುವ ಶಾಸಕ ಶ್ರೀಮಂತ ಪಾಟೀಲ್ ಇವೆಲ್ಲವೂ ಕೂಡ ಹತೋಟಿಯಲ್ಲಿ ಇಡಬೇಕು ಎಂದು ಆಗ್ರಹಿಸಿದ್ದಾರೆ ಕರ್ವೇ ಅಧ್ಯಕ್ಷ ಕೃಷ್ಣ ನೀರು ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಾದ ಬಸನಗೌಡ ಪಾಟೀಲ್ ನೋಡಿ ಇಂತಹ ಮೋಸಗಳು ವಿಚಾರಿಸಬೇಕು ರೈತರಿಗೆ ಆಗ್ತಾ ಇದೆ ಇದು ಮೋಸ ಕಬ್ಬನ್ನ ನೂರಿಸಲು ಹೋದಾಗ ಅಲ್ಲಿ ತೂಕದಲ್ಲಿ ಏರುಪೇರು ಆಗ್ತಿದೆ ಕಾರ್ಯನಿರ್ವಹಿಸುತ್ತಿದ್ದ ಸಿಬ್ಬಂದಿಯನ್ನ ಏಕಾಏಕಿ ಕೆಲಸದಿಂದ ತೆಗೆದ ಸಕ್ಕರೆ ಕಾರ್ಖಾನೆ ನೋಡಿ ಈ ರೀತಿಯಾಗಿ ಮೋಸ ಮಾಡಿದಾಗ ಯಾರು ತಾನೇ ಸಹಿಸ್ಕೊತಾರೆ ಅದರಲ್ಲೂ ರೈತರು ಬೆಳೆದಂತ ಬೆಳೆಗೆ ಸರಿಯಾದ ರೀತಿಯಾಗಿ ಬೆಲೆ ಸಿಗಬೇಕು ಬೆಲೆನೇ ಇಲ್ಲ ಅದರಲ್ಲೂ ಮೋಸ ಅಂತ ಅಂದ್ರೆ ಸಹಿಸಕ್ಕಾಗಲ್ಲ ಸಕ್ಕರೆ ಕಾರ್ಖಾನೆಯಿಂದ ರೈತರಿಗೆ ಮಹಾಮೋಸ ಕಂಡು ಬಂದಿದೆ ಇನ್ನು ಈ ಕುರಿತಂತೆ ಬೇರೆ ಕಡೆ ಕಬ್ಬು ತೂಕ ಮಾಡಿಸಿಕೊಂಡು ಬಂದ್ರೆ ನಿಮ್ಮ ಕಬ್ಬು ನಮಗೆ ಬೇಡ ಅಂತ ಅಲ್ಲಿ ಸಕ್ಕರೆ ಕಾರ್ಖಾನೆಯವರು ಹೇಳ್ತಿರೋದು ನೀವು ಈ ಕಬ್ಬುಗಳನ್ನು ಬೇರೆ ಕಡೆಗೆ ತೂಕ ಮಾಡಿಸಿಕೊಂಡು ನಂತರ ನಮ್ಮಲ್ಲಿ ತಗೊಂಡು ಬಂದ್ರೆ ನಾವು ಇದನ್ನ ಒಪ್ಪೋದಿಲ್ಲ ನಿಮ್ಮ ಕಬ್ಬು ಬೇಡ ನೀವು ಬೇಡ ಅಂತ ಇಲ್ಲಿ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿಗಳು ಹೇಳ್ತಿರೋದು ಕಬ್ಬು ಬೇಡವೇ ಬೇಡ ಎಂದು ಹೇಳುತ್ತಿದ್ದಾರೆ ಅಲ್ಲಿನ ಅಧಿಕಾರಿಗಳು ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳು ಈ ಒಂದು ಹಿನ್ನೆಲೆಯಲ್ಲಿ ಶಾಗಸಕ್ಕರ ಸಕ್ಕರೆ ಕಾರ್ಖಾನೆ ಮೇಲೆ ಆರೋಪಗಳು ಸುರಿಮಳೆಯಾಗಿ ಕೇಳಿ ಬಂದಿದವೆ ಶಾಸಕ ಶ್ರೀಮಂತ ಪಾಟೀಲ್ ಒಡತನದಲ್ಲಿ ಇರತಕ್ಕಂತ ಕೆಂಪವಾಡ ಸಕ್ಕರೆ ಕಾರ್ಖಾನೆಯಲ್ಲಿ ವಾಸಲೇ ಬೇರೆ ಕಡೆ ತೂಕದ ವ್ಯತ್ಯಾಸ ಇತ್ತು ಅಂತ ವಾಸಲೇ ಬೇರೆ ಕಡೆ ತೂಕವನ್ನು ಮಾಡ್ಕೊಂಡು ಬಂದಂತ ರೈತರ ಟ್ರ್ಯಾಕ್ಟರ್ಗಳನ್ನು ಈ ಸಲ ಸುಮಾರು 40 ವಾಹನಗಳನ್ನು ಬಾಂಡ್ ಮಾಡ್ಕೊಂಡಿಲ್ಲ ಇವತ್ತಿನ ದಿವಸ 40 ವಾಹನಗಳನ್ನು ಅವರ ಹೊರಗಿಡುವಂತ ಕೆಲಸ ಮಾಡಿದ್ದಾರೆ ಯಾಕಂತಂದ್ರೆ ಅವರ ತೂಕದ ವ್ಯತ್ಯಾಸ ಇತ್ತು ಅನ್ನು ಕರ್ಮದಿಂದ ಮತ್ತೊಂದು ಕಡೆ ಈಗ ದಿನನಿತ್ಯನೂ ಕೂಡ 1000 ವಾಹನಗಳನ್ನು ಫುಲ್ ಹಾಕ್ತಿದ್ರೆ ಅವರು 2 ಟನ್ ಅಂತೆ कारखाने तूक व्यत्यास तोरसदार सुमार 50 लक्ष निवाड़ लाभ पड़ता कागवाड़ शासक आवतर वन सक्करे कारखाने इवती दिवस अलीरतक कड़त कूड़ा ना सुमार बारी होराटक बंद 10 वर्ष होराटक बंद अलीरतक कड़त कन्डदली क्षेत्र शासक बेंगलूर विधानसभा आय्के बंद शासक ಕನ್ನಡದ ಮೇಲೆ ಅಭಿಮಾನವನ್ನು ತೋರಿಸುತ್ತಕ್ಕಂತ ಶಾಸಕರು ನಿಮ್ಮ ಒಡೆತನದಲ್ಲೇ ಕಾರ್ಖಾನೆ ಏನು ಮಾಡಿದ್ಪಾ ಅಂದ್ರೆ ಅದು ಮರಾಠಿಯಲ್ಲಿ ಇರತಕ್ಕಂತ ಕಡತಗಳು ಇನ್ನು ಮುಂದುವರೆದಿದ್ದವು ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗೆ ನಾನು ವಿನಂತಿ ಮಾಡ್ತೀನಿ ಈಗ 10 ವರ್ಷದಿಂದ ಏನು ಕಾರ್ಖಾನೆ ರೈತರಿಗೆ ಕೊಡಬೇಕಾದ ಉಳಿದ ಬೆಲ್ಲ ಬೆಲೆ ಬೆಂಬಲ ಬೆಲೆ ಏನು ಉಳಿದಕ್ಕಲ್ಲ ಅದನ್ನು ತಕ್ಷಣ ಜಿಲ್ಲಾಧಿಕಾರಿಗಳು ನೀವು ಕೊಡಿಸಬೇಕು ಅದು ಜವಾಬ್ದಾರಿ ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿ ವರದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಸುಮಾರು ವಾರ ಹೋರಾಟ ಮಾಡಿದ್ರೂ ಕೂಡ ನೀವು ಅಲ್ಲಿ ರೈತರ ಉಳಿದಕ್ಕಂತ ಬಿಲ್ಲ ನೀವು ಕೊಡಲಕ್ಕೆ ಮುಂದಾಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮದೇ ಕ್ಷೇತ್ರ ನಿಮ್ಮ ಪಕ್ಷದ ಶಾಸಕರಾದಂತ ಬೊಮ್ಮಾಯಿ ಸಾಹೇಬರೇ ನಿಮ್ಮ ಕ್ಷೇತ್ರ ನಿಮ್ಮ ಪಕ್ಷದ ಶಾಸಕರಾದಂತ ಶ್ರೀಮಂತ ಪಾಟೀಲ್ ರವರು ಹದ್ದು ಬದ್ದಸ್ತನಲ್ಲಿ ಇಟ್ಟು ರೈತರಿಗೆ ಮಾಡತಕ್ಕಂತ ಮೋಸವನ್ನು ತಪ್ಪಿಸಬೇಕಾದ ಇಲ್ಲಿ ಸಿಬ್ಬಂದಿ ವರದರನ್ನು ತೆಗೆದಿದ್ದಾರೆ ಮತ್ತೆ ಟ್ರ್ಯಾಕ್ಟರ್ ಬಾಂಡ್ ಮಾಡಿಲ್ಲ ಯಾ ಕಾರಣಕ್ಕೂ ನಮಗೆ ಯಾರಿಗೂ ಹೇಳಿಲ್ಲ ರೀ ಅವ 11 ಜನ ಸಿಬ್ಬಂದಿ ವರದರನ್ನು ತೆಗೆದಿದ್ದಾರೆ ಸಾಕಷ್ಟು ಪ್ರಾಬ್ಲಮ್ ಆಗಿದೆ ಇಲ್ಲಿ ಹೈಯೆಸ್ಟ್ ಕಬ್ಬ ಕಳಿಸಿದ ರೈತರು ಅಭಿಮಾನ ಐತ್ರಿ ಅವರ ಎಂಎಲ್ಎ ಆಗಿದ್ದಾರೆ ಒಬ್ಬರು ಮತ್ತೆ ಈ ಟೈಪ್ ಮಾಡಬಾರದಾಗಿ ನಮ್ಮ ಅನಿಸಿಕೆ ಐತ್ರಿ ಮತ್ತೆ ಏನಾರೆ ಮಾಡಿ ಕಿಶಂದ ಅದನ್ನ ಅವರ ಫ್ಯಾಕ್ಟರಿಯಿಂದ ಬಾಂಡು ಮಾಡಿಸಬೇಕು ಆ ಸಿಬ್ಬಂದಿ ವರ್ಗನ ಯಾ ಕಾರಣಕ್ಕೂ ತೆಗಿಬಾರದು ನಮ್ಮ ಅನಿಸಿಕೆ ಐತ್ರಿ ಅವ್ರದೇನ ನೋಡ್ಬೇಕ್ರ ತೂಕದಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಕಟ್ಯಾಕಿನವ್ರು ಹೇಳ್ತಾರೆ ಅದು ಏನಾದ್ರು ಸರಿಪಡಿಸ್ಬೇಕಲ್ಲ ಬಂದವರು ಸಿಡಿಒ ಸಾಹೇಬ್ರದಾರೆ ಯಾರಾದರೂ ಬಂದು ಅದನ್ನು ಸರಿಪಡಿಸ್ಬೇಕ್ರಿ ಕಾರಣ ಹೇಳಿ ತೆಗಿಬೇಕಲ್ಲ ಗಾಡಿಗಳು ಅಲ್ಲಿ ಹಾಂ ಈ ಸಲ ಒಟ್ಟು ಯಾವ ಒಂದು ಮಾಡಿಲ್ಲ 11 12 12 13 ಗಾಡಿ ಗಟ್ಟಲೆ ಇರ್ತಿದ್ರು ರೀ ಟೋಟಲ್ ಸರ್ಕಲ್ ಆಗಿ 100 ಗಟ್ಟಲೆ ಗಾಡಿ ರೀ ಯಾವ ಈ ಕಡೆ ಯಾವ ಟೈಪ್ ಮಾಡಿಲ್ಲ ರೀ ಕಾರಣ ತೂಕದಾಗ ಅಂತ ಹೇಳಿ ಹೇಳ್ತಿದ್ದಾರೆ ನೋಡ್ಬೇಕ್ರಿ
ಆದ್ರೆ ಏನಾರೆ ಮಾಡಿ ಅದಕ್ಕೆ ಸ್ಪಂದಿಸಿ ಕಿಶಿಂದ ಇಲ್ಲಿ ಬಾಂಡ್ ಮಾಡಬೇಕು ಅವರ ಸಿಬ್ಬಂದಿ ವರ್ಗ ತಗೋಬೇಕು ಅಂತ ಹೇಳಿ ನಾವು ಕೇಳ್ಕೊತೀವಿ ಸರ್ ಕೆಂಪಾಟ್ ಸುಗರ್ಸ್ ಇಲ್ಲಿ 20 ವರ್ಷದ ಕೆಂಪಾಟ್ ಪ್ಲಾಟಿ ಸುಗರ್ಸ್ ಇತ್ತು ಇಲ್ಲಿ ಆಫೀಸ್ ಇತ್ತು ಇಲ್ಲಿ ರೈಟ್ ಒಳಗೆ ಈ ಕಡೆ ಏರಿಯಾದಾಗ ಅಂದ್ರೆ ಈ ಕಡೆ ಸತ್ಯ ಸರ್ಕಲ್ ಅಂದ್ರೆ 10 ರಿಂದ 15 ಹಳ್ಳಿ ಆ ಕಡೆ ಜಮಕಂಡಿ ಏರಿಯಾ ಎಲ್ಲ ಕಬ್ಜ ಆಗ್ತಾರೆ ಇಲ್ಲಿ ಆಫೀಸ್ನಿಂದ ಬಹುಶಃ ಈ ಸಲ ಪ್ರತಿ ಸಲ 1 ಲಕ್ಷ ಮಾರ್ಕ್ ಟನ್ ಹೋಗುತ್ತೆ ಆಫೀಸ್ನಿಂದ ಇಲ್ಲಿ 11 ಜನ ಸಿಬ್ಬಂದಿ ಇದ್ದಾರೆ ಪೇಡ್ಮನ್ನು ಎಸಿಡಿ ಮತ್ತು ಕ್ಲಾರ್ಕ್ ಕೂಡಿ 11 ಜನ ಸಿಬ್ಬಂದಿ ಇದ್ದರೆ ಇಲ್ಲಿ ಎಲ್ಲ ರೈತರಿಗೆ ಇಲ್ಲಿ ಆಫೀಸ್ ಬಂದ್ ಮಾಡಿದ್ರಿಂದ ರೈತರು ಬಹಳ ತೊಂದರೆ ಆಗಿತ್ತು ಇಲ್ಲಿ ಎಚ್ಎನ್ಟಿ ಅವ್ರಿಗೆ ತೊಂದರೆ ಆಗಿತ್ತು ಮತ್ತು ರೈತರಿಗೆ ತೊಂದರೆ ಆಗಿತ್ತು ಮತ್ತು ಇಲ್ಲಿ ರೈತರು ಕೆಲವೊಂದಿಷ್ಟು ಜನ ಅಲ್ಲಿ ಫ್ಯಾಕ್ಟ್ರಿ ಒಳಗೆ ಲೋನ್ ತೆಗೆದವರು ಸಾಕಷ್ಟು ಜನ ಅದಾರೆ ಇಲ್ಲಿ ಆ ಫ್ಯಾಕ್ಟ್ರಿ ಒಳಗೆ ಲೋನು ಸಾಕಷ್ಟು ಜನ ಮಾಡಿದ್ರೆ ಒಬ್ಬರು ಲೋನು ಮಾಡ್ಯಾರ ಪಡಿದ್ರ ಲೋನ್ಸು ಅದಾವೆ ಇಲ್ಲಿ ಇಲ್ಲಿ ಏಕದಮ್ ಯಾರಿಗೂ ಮುನ್ಸೂಚನೆ ಕೊಟ್ಟಿಲ್ಲ ಪೇಡ್ ಮನೆಗಳಿಗೆ ಯಾರಿಗೂ ಮುನ್ಸೂಚನೆ ಕೊಟ್ಟಿಲ್ಲ ಅವ್ರಿಗೆ ಯಾವಾಗೂ ಬ್ರೇಕ್ ಹಾಕಿದ್ರಲ್ಲ ಈ ಸಲ ಆಲ್ ಸ್ಟಾಪ್ ಬ್ರೇಕ್ ಹಾಕಿ ಆಫೀಸ ಕ್ಲೋಸ್ ಮಾಡ್ಯಾರ ಯಾವ ಪೇಡ್ ಮನೆ ಕೆಲಸ ಮಾಡಲಿಲ್ಲ ಆಫೀಸ್ ಕ್ಲೋಸ್ ಮಾಡ್ಯಾರ ಈ ಆಫೀಸ್ ಕ್ಲೋಸ್ ಮಾಡಿದ್ರಿಂದ ಅಲ್ಲಿ 12 ವರ್ಷ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳ ಮನೆ ಪರಿಸ್ಥಿತಿ ಏನಾಗ್ಬೋದು ಅದು ಕೆಂಪಾರ್ ಸೋರ್ಸ್ ಫ್ಯಾಕ್ಟ್ರಿ ಅದು ಶ್ರೀಮಂತ ಅತ್ತೆ ಪಟೇಲ್ ಅವರು ಅವ್ರಿಗೆ ಇವತ್ತು ನಾ ಅನೇಕ ಜನ ಉದ್ಯೋಗ ನಿರುದ್ಯೋಗ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ ಉದ್ಯೋಗಸ್ಥರನ್ನ ಇವತ್ತು ಅವರು ಬ್ರೇಕ್ ಮಾಡ್ಯಾರ ಕಾರಣ ಬೇಕಲ್ಲ ಅದಕ್ಕೆ ಏನೋ ಉದ್ಯೋಗಸ್ಥರು ತಪ್ಪು ಮಾಡ್ಯಾರೋ ಅಥವಾ ಏನಾರು ಮತ್ತಾರು ತಪ್ಪಿನಿಂದ ಅವರೆಲ್ಲರೂ ಆಫೀಸ ಕ್ಲೋಸ್ ಮಾಡ್ಯಾರೋ ಆಫೀಸ್ ಒಂದು ಆಫೀಸ್ ಕ್ಲೋಸ್ ಆಗೋದ್ರಿಂದ ಇಲ್ಲಿ ಸಾಕಷ್ಟು ಜನ ಹೆಚ್ಚಂತೆ ಅವ್ರಿಗೆ ಮತ್ತು ರೈತರಿಗೆ ತೊಂದರೆ ಆಗ್ತದೆ ಇಲ್ಲಿ ನಮ್ಮ ಇದು ಅತ್ನಿ ಶುಗರ್ಸ್ ಫ್ಯಾಕ್ಟ್ರಿ ಅವರ ಆಫೀಸ ಒಂದು ಸುರ್ಸಾರ ಒಂದು 20 ವರ್ಷ ಆಯ್ತು ನಮ್ಮಲ್ಲಿ ಇತ್ತದ ಮತ್ತು ಏಪ್ರಿಲ್ ಇಲ್ಲಿ ಇಲ್ಲಿ ಹಿಡ್ಕೊಂಡು ಇವ್ರು ಈಗ ಆಫೀಸ್ ಇಲ್ಲಿ ಕಿತ್ಕೊಂಡು ಹೋಗಿಬಿಟ್ಟಾರ ಮತ್ತು ಏನು ಹೇಳತ್ತಾರ ಇವ್ರ ಲೋಕಲ್ ಅಪ್ಪ ಪಾಟೀಲ್ ಅಂತ ಏನು ಹೇಳ್ತಾನೋ ನೀವು ಲೋಕಲ್ ಗ್ಯಾಂಗ್ನವ್ರ ಕಾಟ ಮಾಡ್ಕೊಂಬರೋದಾದ್ರೆ ನಮ್ಮ ಫ್ಯಾಕ್ಟ್ರಿಗೆ ನೀವು ಬಾಂಡ್ ಬೇಡ ಅಂತ ಅವ್ನು ಹೇಳ್ತಾನೆ ಮತ್ತು ಈಗಾಗಲೇ ಏನಾಯ್ತು ನಮ್ಮ ಸ್ವಂತ ನಾನು ಕೃಷ್ಣ ನಾಯ್ಕ ಮಾತಾಡೋದು ನಮ್ಮ ಅಡ್ವಾನ್ಸ್ ನಾವು ಅವ್ರಿಗೆ ಕೊಡಬೇಕಾಗಿತ್ತು ಯಾರಿಗೆ ಕೆಂಪಾಟ್ ಫ್ಯಾಕ್ಟ್ರಿ ಅವರಿಗೆ ಕೊಡೋತ್ನ ನಮ್ಮ ಟ್ಯಾಕ್ಟ್ರು ಓದರು ಓದು ಏನು ಓದಾರು ಓದ್ ಬೇರೆದವ್ ಕೊಟ್ಟು ಆಕ್ಸಿಡೆಂಟ್ ಮಾಡಿ ಅದು ಪೊಲೀಸ್ ಸ್ಟೇಷನ್ದಾಗೈತಿ ಇನ್ನಷ್ಟಕ್ಕೆ ಅದ್ರ ಬದಲು ಯಾರೂ ಕೇರ್ ತಂದಿಲ್ಲ ನಾವು ಶ್ರೀಮಂತ ಪಾಟೀಲ್ ಭೇಟಿ ಆಗಿದ್ದೀವಿ ಶ್ರೀನಿವಾಸ ಪಾಟೀಲ್ ಇವು ನಿವಾಸ್ ಸಾಹೇಬ್ಗೂ ಭೇಟಿ ಆಗಿದ್ದೀವಿ ಎಲ್ಲರಿಗೂ ಭೇಟಿ ಆಗಿದ್ದೀವಿ ಮತ್ತು ಅವ್ನು ಏನು ಶೈತಿ ಅಧಿಕಾರಿ ಅದನ್ನಲ್ಲ ಜಗತಾಪ್ ಅಂತೇಳಿ ಅವಂತೂ ಏನೇನೂ ಇಲ್ಲ ಅವನಲ್ಲಿ ಏನು ನಿಮ್ಗೆ ಗಳಿಗೆ ತಾಸ್ಕೊಂಡು ಬೇರೆನೇ ಹೇಳ್ತಾನೆ ಹೋಗಿ ಅವ್ನು ಭೇಟಿಯಾಗಿ ಮತ್ತೆ ಇಲ್ಲಿ ಏನೈತೆ ಪರಿಸ್ಥಿತಿ ಅಂತಂದ್ರೆ ಇಲ್ಲಿ ಹುಡುಗರನ್ನ ಎಲ್ಲರೂ ತೆಗೆದಾರ ಅವರು ಇಲ್ಲಿ 11 ಮಂದಿನ ಹುಡುಗರನ್ನ ಎಲ್ಲನೂ ತೆಗೆದಾರ ಕಾಟ ಸಲುವಾಗಿ ಕಾಟ ಏನಂತಾರ ಅವ್ರ ಈ ಕಾಟ ಮಾಡ್ಕೊಂಡ್ ಬರೋರಿಗೆ ಲೋಕಲ್ ಗ್ಯಾಂಗ್ ಡೌನ್ ನಿಮ್ ಗಾಡಿ ಬೇಡ ಅಂತ ಹೇಳ್ತಾರ ಎಸ್ ಇನ್ನು ಈ ಕುರಿತಂತೆ ಮಾಹಿತಿಯನ್ನ ನೀಡಲಿಕ್ಕೆ ಜಿಲ್ಲಾಧ್ಯಕ್ಷ ಕೃಷ್ಣ ನೀರು ಹೋರಾಟದ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಬಸನಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಎಸ್ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರಿಗ ರೈತರು ಬೆಳೆದ ಕಬ್ಬನ್ನ ನೂರಿಸಲು ಸಕ್ಕರೆ ಕಾರ್ಖಾನೆಗೆ ಹೋದಂತಹ ಸಂದರ್ಭದಲ್ಲಿ ತೂಕದಲ್ಲಿ ಮಹಾಮೋಸ ನಡೀತಿದೆ ಅನ್ನೋದು ಆರೋಪ ಕೇಳಿ ಬಂದಿದೆ ಇನ್ನು ಈ ಕುರಿತಂತೆ ನಿಮ್ಮ ಅಭಿಪ್ರಾಯ ಮೇಡಮ್ ಈಗ ಕೆಂಪಾಡ್ ಸುಗರ್ದಲ್ಲಿ ಹಲವು ಬಾರಿ ತೂಕದಲ್ಲಿ ವ್ಯತ್ಯಾಸ ಆಗ್ತಿತ್ತು ಅಂತ ಹೇಳಿ ಹೋರಾಟಗಳನ್ನು ಮಾಡಿದ್ರು ಅಲ್ಲಿ ಸಮೀಪ ಐನಾಪುರ ಗ್ರಾಮದವ್ರು ಮಾಡಿದ್ರು ನಾವು ಕೂಡ ಹೋರಾಟವನ್ನು ಮಾಡಿದ್ದೀವಿ ಅದನ್ನ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಆದ್ರೆ ಈಗ ತೂಕದಲ್ಲಿ ನಮ್ಗೆ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಇವ್ರು ಹೇಳ್ತಾರೆ ಅದೇ ಈ ಕಾರ್ಖಾನೆ ಪ್ರಾರಂಭ ಆದ ನಂತರ ಮತ್ತೆ ಗೊತ್ತಾಗೋದು ಅಲ್ಲ ಇದು ಎಷ್ಟು ದಿನದಿಂದ ಇಲ್ಲಿ ಮೋಸ ನಡೀತಿದೆ ಅಂತ ಶ್ರೀಮಂತ ಪಾಟೀಲ್ ಒಡೆತನದ ಸಕ್ಕರೆ ಕಾರ್ಖಾನೆಯಲ್ಲಿ ಇಂತಹ ಆರೋಪಗಳು ಕೇಳಿ ಬಂದಿದೆ ಅಂದ್ರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಕೇಳಿ ಬರ್ತಾ ಇದಾವೆ ಇನ್ನು ಈ ಕುರಿತಂತೆ ಶ್ರೀಮಂತ ಪಾಟೀಲ್ ಅವರು ಏನ್ ಹೇಳ್ತಾರೆ ಮೇಡಮ್ ಈಗ ಅವರ ಒಡೆತನದಲ್ಲಿ 4 ಸಕ್ಕರೆ ಕಾರ್ಖಾನೆಗಳಿದಾವೆ ಈಗಾಗಲೇ ಅದರಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂತ ಕೆಂಪೋಡ್ ಸಕ್ಕರೆ ಕಾರ್ಖಾನೆ ಅವ್ರ ಒಡೆತನದಲ್ಲಿ ಅವ್ರ ಕ್ಷೇತ್ರದ ಶಾಸಕರು ಮತ್ತೆ ಇಲ್ಲಿ ಈ ಭಾಗದ ರೈತರಿಗೆಲ್ಲ ಕಬ್ಬ ಕೊಡೋರು ಅವ್ರ ಸಕ್ಕರೆ ಕಾರ್ಖಾನೆಗೆ ಸುಮಾರು 10 ವರ್ಷದಿಂದ ಅವರು ಕಾರ್ಖಾನೆ ಮೋಸ ಆಗ್ತದೆ ಅಂತ ರೈತರು ದೂರ್ತಾ ಇದ್ದಾರೆ ಸಮೀಪದಲ್ಲಿ ರಡರಟ್ಟಿ ಮತ್ತು ಸತ್ತಿ ಅಂತ ರೈತರು ಏನಿದಾರಲ್ಲ ಕಬ್ಬು ಕಟಾವು ಮಾಡುವ ಕಾರ್ಖಾನೆಗೆ ಹೋಗುವಂತ ಟ್ರ್ಯಾಕ್ಟರ್ಗಳು ಅವ್ರು ಹೇಳ್ತಾರೆ ನಾವು ಕಾರ್ಖಾನೆ ಬೇರೆ ಕಡೆ ತೂಕ ಮಾಡಿ ಬಂದ ನಂತರ ನಾವು ಕಾರ್ಖಾನೆಗೆ ಈ ಸಲ ನೋನ್ ಮಾಡ್ಕೊಂಡಿಲ್ಲ ನಮ್ಮ ಆ ಕಾರ್ಖಾನೆಗೆ ಅಂತ ಹೇಳ್ತಾರೆ ಆದ್ರೆ ಈಗ ಹಲವು ಬಾರಿ ಹೋರಾಟ ಒಂದು ಪ್ರತಿ ಸರ್ತಿನ ಮಾಡ್ತೀವಿ ನಾವು ಮಾಡಿದ್ರ ಈ ಕ್ಯಾರ್ ಎಣ್ಣಲ್ಲದ ಜಿಲ್ಲಾಡಳಿತ ಇದೇ ರೀತಿ ಅವ್ರ ಕ್ಷೇತ್ರ ಶಾಸಕರ ಪ್ರಭಾವ ಇರೋದ್ರಿಂದ ಅವ್ರಿಗೆ ಅವ್ರೇ ಏನು ಮಾಡಕ್ ಆಗಾಕಿಲ್ಲ ರೈತರಿಗೆ ಸತತವಾಗಿ ಮೋಸ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂದ್ರೆ ಕಬ್ಬು ತೂಕ ಮಾಡ್ಲಿಕ್ಕೆ ಇವರು ಯಾಕೆ ಬೇಡ ಅಂತಾರೆ ಅಂದ್ರೆ ಅವ್ರು ಹೇಳ್ತಿರೋದು ನೀವು ಬೇರೆ ಕಡೆಗೆ ತೂಕ ಮಾಡಿಸಿದ್ರೆ ನಮ್ಮಲ್ಲಿ ಬೇಡ ನಿಮ್ ಕಬ್ಬುನು ಬೇಡ ನೀವು ಬೇಡ ಅಂತ ಹೇಳ್ತಾರೆ ಹಾಗಾದ್ರೆ ಮೇಡಮ್ ಅವ್ರಲ್ಲಿ ತೂಕದಲ್ಲಿ ವ್ಯತ್ಯಾಸ ಇರ್ಬೇಕಂತ ಕ್ಲಿಯರ್ ಆಗಿ ಅವರೇ ಹೇಳ್ದಂಗ ಆಗ್ತದೆ ಮೇಡಮ್
ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿದ್ದೀರಾ? ಮೇಡಮ್, ನಾನು ಇಲ್ಲಿ ಹತ್ತನೇ ತಹಸೀಲ್ದಾರ್ ಅವ್ರೆ ಮತ್ತು ಕಾಗವಾಡ ತಹಸೀಲ್ದಾರ್ ರಾಜು ಬುರ್ಲಿ ಅವ್ರ ಗಮನಕ್ಕೆ ತಂದಿದೀನಿ. ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವಂತ ಕೆಲಸ ಮಾಡಿದೀವಿ. ಮತ್ತ ಈಗ ಅಲ್ಲಿ ಸುಮಾರು 2-3 ರಿಂದ 4-5 ಮತ್ತು 7-8 ಅಲ್ಲಿಂದ ಇಲ್ಲಿ ತನಕ ಬರ್ತಕ್ಕಂತ ಸಕ್ಕರೆ ರೈತರಿಗೆ ಕೊಡ್ತಕ್ಕಂತ ಬೆಂಬಲ ಬೆಲೆ ಎಫ್ಆರ್ಪಿ ರೇಟ್ ಬೆಂಬಲ ಬೆಲೆ ಕೊಡ್ತಾರಲ್ಲ, ಅದು ಕೇಂದ್ರ ನಿಗದಿಪಡಿಸತಕ್ಕಂತ ಬೆಲೆಯನ್ನ ನೀವು ನೀಡಬೇಕು ಅಂತ ಹೇಳಿ ಹೋರಾಟ ಮಾಡಿದೀವಿ. ಅವ್ರು ರೈತರಿಗೆ ಮುಟ್ಸಿದೀವಿ ಅಂತ ಹೇಳ್ತಾರೋ. ಆದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕೇಳಿದೀವಿ, ಅವ್ರು ಮುಟ್ಸಿದ್ದರಿದ್ದರಂದ್ರೆ ಜಾಹೀರಾತ್ ಮೂಲಕ, ಪತ್ರಿಕೆ ಮೂಲಕ, ಸುದ್ದಿವಾಹಿನಿ ಮೂಲಕ ಪ್ರಕಟ ಮಾಡಬೇಕು. ಅವರು ಏನಾದ್ರೂ ಬಂದಿದಾರ ಈ ಕಾರ್ಖಾನೆ ಹತ್ತಿರ? ಯಾರು ಮೇಡಮ್? ಈ ಜಿಲ್ಲಾಡಳಿತದಿಂದ ಯಾರಾದ್ರೂ ಅಧಿಕಾರಿಗಳಾಗಿರ್ಬೋದು? ಮೇಡಮ್, ಈಗ ವೇಟ್ ಅಂಡ್ ಮೆಜರ್ಮೆಂಟ್ ದವರು ಅಲ್ಲಿ ಬಂದ್ ಪ್ರತಿ ಸರ್ತಿಯನ್ನು ತೂಕ ಮಾಡ್ತಾರೆ, ಆದ್ರೂ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಇನ್ನೊಬ್ಬರಿಗೆ ಬಂದಿಲ್ಲ. ರೈತರ ಸಮಸ್ಯೆಗಳನ್ನ ನಾವು ಹೋರಾಟ ಮಾಡೋದು, ರೈತರ ಮೇಲೆ ಕೇಸ್ ಹಾಕೋದು, ಇದು ಜಿಲ್ಲಾಡಳಿತ ಮಾಡ್ಕೋತ ಬಂದೈತಿ. ಸ್ಥಳೀಯ ಶಾಸಕರು ಇರೋದ್ರಿಂದ ಅವ್ರ ಪ್ರಭಾವ ಇರೋದು, ಈಗಲೇ ಸರ್ಕಾರ ಐತೆ, ಅವ್ರದ ಪ್ರಭಾವ ಇರೋದು, ಹೀಗಿರೋದ್ರಿಂದ ರೈತರಿಗೆ ಅವ್ರು ಯಾವ್ದೇ ರೀತಿ ಬೆಲೆ ಕೊಡ್ತಾ ಇಲ್ಲ. ನಾವು ಪ್ರತಿ ಸರ್ತಿಯನ್ನು ಮನವಿ ಕೊಟ್ಟಾಗ ಅವ್ರು ಹೇಳಿರೋ ಬೆಲೆಗೆ ಒಪ್ಕೋಬೇಕು ಅಂತ ಅಲ್ಲಿ. ಹಾ, ಅವ್ರು ಹೇಳಿದ ಬೆಲೆಗೆ ಒಪ್ಕೋಬೇಕು. ಎಸ್, ಓಕೆ, ಧನ್ಯವಾದಗಳು. ಮೇಡಮ್, ಮತ್ತೊಂದು, ಈ ಸಮೀಪ ಇರ್ತಕ್ಕಂತ ಸಕ್ಕರೆ ಕಾರ್ಖಾನೆಗಳು ಎಫ್ಆರ್ಪಿ ರೇಟ್ ಅನ್ನ ಅವ್ರು ಸಮೀಪ ಇರ್ತಕ್ಕಂತ ಕಾರ್ಖಾನೆಗಳು ಕೊಟ್ಟಿದಾವ್, ಅದ್ರ ಕೆಂಪಾಡ್ ಶುಗರ್ ಕೊಟ್ಟಿಲ್ಲ ಅಂತ ನಮ್ದು ಆರೋಪ ಐತಿ. ಅವ್ರು ಕೊಟ್ಟಿದೀವಿ ಅಂತಂದ್ರೆ ಅವ್ರು ನಮಗ ಜಿಲ್ಲಾಡಳಿತದಿಂದ ಪತ್ರಿಕೆ ಇದನ್ನ ಸುದ್ದಿ ಹಾಕ್ಬೇಕ, ಮೀಡಿಯಾದವ್ರಿಗೆ ಕಳಿಸ್ಬೇಕು. ಮತ್ ಈ ಭಾಗದಲ್ಲಿ ಕ್ಷೇತ್ರ ಶಾಸಕರ ಅಭಿವೃದ್ಧಿ ಕೆಲಸ ಅಂತ ಇಲ್ಲ, ಏನೋ ಕೆಎಂಎಫ್ ನಿರ್ದೇಶಕರಾದಂತ ಅಪ್ಪಾ ಸಾಹೇಬ್ ಔತಾಡೆ ಅವರು ಮತ್ತು ಕಾಂಟ್ರಾಕ್ಟರ್ ನಾನಾ ಸಾಹೇಬ್ ಔತಾಡೆ ಅವರು ಏನು ಸರ್ಕಾರದಿಂದ ಲೋಕೋಪಯೋಗಿ ಇಲಾಖೆದಿಂದ ನೇರವಾಗಿನೇ ಅವರು ಕೆಲಸ ತಂದ, ಇಲ್ಲಿ ರಸ್ತೆಗಳು, ಇಲ್ಲಿ ಹದಿಗೆಟ್ಟಂತ ರಸ್ತೆಗಳು ಇದನ್ನೆಲ್ಲ ಕೆಲಸ ಮಾಡ್ತಾರೆ ವಿನಾ ಕ್ಷೇತ್ರ ಶಾಸಕರು ಮಾಡ್ತಾ ಇಲ್ಲ. ಅಪ್ಪಾ ಸಾಹೇಬ್ ಔತಾಡೆ ಅವರನ್ನ ನಾನು ಅಭಿನಂದಿಸಬೇಕಾಗಿತ್ತು, ಯಾಕಂದ್ರೆ ಸುಮಾರು ಕೋಟ್ಯಾಂತರ ರೂಪಾಯಿ ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಸಮೀಪದ ಮಾಜಿ ಉಪಮುಖ್ಯಮಂತ್ರಿಗಳು ಲಕ್ಷ್ಮಣ್ ಸವದಿ ಅವರು ಸುಮಾರು ಬಾರಿ ಹೇಳಿದ್ರು, ನಾನು ಕಾಗವಾಡ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೀವಿ ಸರ್ಕಾರದಿಂದ ಅಭಿವೃದ್ಧಿ ಕೆಲಸದ ಸಲುವಾಗಿ ಅಂತೇಳಿ. ಆದ್ರೆ ಒಂದು 100 ಕೋಟಿ ರೂಪಾಯಿ ಅನುದಾನ ಕಾಗವಾಡ ಕ್ಷೇತ್ರಕ್ಕೆ ಬರ್ಮೇಲೆ ಯಾಕೆ ನೀಚ್ ಹಾಕೋದು? ಇದರ ಅಂದ್ರೆ ಇದರ ಅರ್ಥ ಕಾಗವಾಡ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇಲ್ಲ. ಮತ್ತೆ ಇದನ್ನ ಡಿ ಸಿಎಂ ಲಕ್ಷ್ಮಣ್ ಸವದಿ ಅವರು ನೀವು ಪ್ರಶ್ನೆ ಮಾಡ್ರಿ ಮೇಡಮ್, ಒಂದು 100 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ವಿ ಕಾಗವಾಡ ಕ್ಷೇತ್ರಕ್ಕೆ ಅಭಿವೃದ್ಧಿ ರಸ್ತೆ ಸಲುವಾಗಿ, ಹೇಳಿದ್ರು ಇಲ್ಲ, ಕೆಲಸ ಯಾವ್ದೇ ರೀತಿ ಆಗ್ತಾ ಇಲ್ಲ. ಈಗ ಇರೋದ್ರಿಂದ ಈ ಭಾಗದ ಈ ಕ್ಷೇತ್ರದ ಜನ ಪೂರ್ಣ ಘೋಷಿಸಿದರು, ಏನೋ ಕೆಎಂಎಫ್ ನಿರ್ದೇಶಕ ಅಪ್ಪಾ ಸಾಹೇಬ್ ಔತಾಡೆ ಅವ್ರು ಮಾಡ್ತಕ್ಕಂತ ಕೆಲಸದಿಂದ ಈ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಭಾಗದಲ್ಲಿ ಉತ್ತರ ಗಡಿ ಭಾಗದಲ್ಲಿ ಅಭಿವೃದ್ಧಿ ಆಗಕ್ ಸಾಧ್ಯ ಆಗತೈತಿ. ಎಸ್, ಓಕೆ, ಧನ್ಯವಾದಗಳು ಅಮೋಕ್ ನಿಮ್ ಜೊತೆಗೆ ಮಾತನಾಡಿದಕ್ಕೆ. ನೋಡಿ, ಇಲ್ಲಿ ಈ ಒಂದು ರೈತರಿಗೆ ಮೋಸ ಆಗ್ತಾ ಇದೆ ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆಗೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಆದ್ರೆ ಅಧಿಕಾರಿಗಳು ಅಷ್ಟು ಇಷ್ಟು ಹಣ ಅಂತ ಇಲ್ಲಿ ಹೇಳ್ತಾರೆ ಅಂದ್ರೆ ವೆಚ್ಚ ಬರ್ತಾರೆ ಅಂದ್ರೆ ಇಲ್ಲಿ ಅಭಿವೃದ್ಧಿಗೆ ಇಷ್ಟು ಹಣ ಸ್ಯಾಂಕ್ಷನ್ ಆಗಿದೆ, ಅಷ್ಟು ಹಣ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಈ ಒಂದು ರೈತರಿಗೆ ಮೋಸ ಆಗ್ತಾ ಇರೋದು ಮಾತ್ರ ಇಲ್ಲಿ ಅಧಿಕಾರಿಗಳು ಮಾತ್ರ ಕ್ಯಾರಿ ಅಂತ ಇಲ್ಲ, ಕಣ್ಣು ಕಾಣದಂತೆ ಕಣ್ಮುಚ್ಚಿ ಕುಳಿತಿದೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಅನ್ನೋ ಆರೋಪ. ಆದಷ್ಟು ಬೇಗ ಅಧಿಕಾರಿಗಳು ಈ ಒಂದು ಸಕ್ಕರೆ ಕಾರ್ಖಾನೆಯ ಹತ್ರ ಹೋಗಿ ಅಲ್ಲೇನೆಲ್ಲ ಆಗ್ತಾ ಇದೆ, ರೈತರಿಗೆ ಯಾವ ತರ ಮೋಸ ಆಗ್ತಾ ಇದೆ, ಏನಾಗ್ತಿದೆ ಅನ್ನೋದು ಕೂಡ ಆದಷ್ಟು ಗಮನ ಹರಿಸಬೇಕು ಅನ್ನೋದು ಅಮೋಘ ಟಿವಿಯ ಮನವಿ.